ನಮಸ್ಕಾರ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯಿಂದ ನಡೆಸ್ತಾ ಇರುವಂಥ HSK ಸಮಗ್ರ ಪ್ರಬಂಧ ವಾಚಿಕೆಗಾಗಿ ನಾನು ಭ.ರಾ.ವಿಜಯಕುಮಾರ್ ಓದುತ್ತಾ ಇರುವಂಥ ಅವರ ಪ್ರಬಂಧ ಸೀಮಾಪುರುಷರು. ಸೀಮಾಪುರುಷರು ಅಂದರೆ ಯಾರು ತಾತ? ಆರಾಮ ಕುರ್ಚಿಯಲ್ಲೊರಗಿ ಪತ್ರಿಕಾ ವಾಚನದಲ್ಲಿ ತನ್ಮಯನಾಗಿದ್ದ ನಾನು ಥಟ್ಟನೆ ಮೊಮ್ಮಗನ ಕಡೆಗೆ ತಿರುಗಿ ನೋಡಿದೆ. ಸೀಮಾಪುರುಷರು ಅಂದರೆ ಗೊತ್ತಿಲ್ವೇನೋ ಅಂದೆ. ಸೀಮಾಪುರುಷರು ಇದಕ್ಕೆ ಥಟ್ಟನೆ ಏನು ಉತ್ತರ ಹೇಳಬೇಕು ಎನ್ನುವುದು ಗೊತ್ತಿಲ್ಲದೆ, ಇದಕ್ಕೆ ನಿಮ್ಮ ಮಿಸ್ಸು ಅರ್ಥ ಹೇಳಿಲ್ವೇ? ಇನ್ನೂ ಇವತ್ತಾನೇ ಸ್ಕೂಲ್ ಶುರು ಆಗ್ತಾ ಇದೆಯಲ್ಲ ತಾತ, ಸ್ಕೂಲಿಗೆ ಹೋಗೋಕ್ಕೆ ಮುಂಚೆ ಅವರು ಹೇಗೆ ಹೇಳ್ಕೊಡ್ತಾರೆ? ಅಲ್ಲದೆ ನಮ್ಮ ಮಿಸ್ಸು ಪುರುಷರಲ್ಲ, ಮೇಡಮ್ಮು. ಹಾಗಿದ್ಮೇಲೆ ಶಾಲೆಗೆ ಹೋಗೋಕ್ಕೆ ಮುಂಚೆ ಮನೆಯಲ್ಲಿ ಬರೆಯೋಕ್ಕೆ ಅವರು ಹೇಗೆ ಪ್ರಶ್ನೆ ಕೊಡ್ತಾರೆ? ಅವರು ಬರೆಯೋಕ್ಕೆ ಕೊಟ್ಟಿಲ್ಲ ತಾತ. ಹೊಸ ಕ್ಲಾಸಿನ ಒಂದು ಪುಸ್ತಕದ ಹೆಸರು ಸೀಮಾಪುರುಷರು ಅಂತ ಇದೆ, ಅದಕ್ಕೆ ನಿನ್ನ ಕೇಳಿದ್ದು. ಓ ಸರಿ, ಹಾಗಾದರೆ ಪಾಠ ಶುರು ಮಾಡೋಕ್ಕೆ ಮುಂಚೆ ಪುಸ್ತಕದ ಹೆಸರಿನ ಅರ್ಥನೂ ನಿಮ್ಮ ಮೇಡಮ್ಮೇ ಹೇಳ್ತಾರೆ. ನಿಮ್ಮ ಮಿಸ್ಸು ಮೇಡಮ್ಮೇ ಆದರೂ ಪುರುಷರ ವಿಷಯನೂ ಅವ್ರಿಗೆ ಗೊತ್ತು. ಅವರು ಇನ್ನೂ ಈಗ ತಾನೇ ಮಿಸ್ ಆಗಿದ್ದಾರೆ ತಾತ ಎಂದ ಮೊಮ್ಮಗ ಜೋರಾಗಿ ನಗುತ್ತಾ. ಈಗಲೇ ಸೀಮಾಪುರುಷರ ವಿಚಾರ ಹೇಗೆ ಗೊತ್ತಾಗುತ್ತೆ ಎಂದ. ಈ ಲೋಕದ ವ್ಯವಹಾರವೆಲ್ಲ ತನಗೆ ಗೊತ್ತು ಅನ್ನುವ ಧ್ವನಿಯಲ್ಲಿ ಅವನು ಗಟ್ಟಿಯಾಗಿ ನಕ್ಕದ್ದು ಕೇಳಿ ಅಡಿಗೆ ಮನೆಯಿಂದ ಅವನ ಅಮ್ಮ ಓಡಿಬಂದಳು. ಏನೋ ಅದು ತಲಹರಟೆ, ತಾತನ ಕೇಳಬೇಡ, ಅವರಿಗೆ ಅದೆಲ್ಲ ಹೇಗೆ ಗೊತ್ತಿರುತ್ತೆ? ನಾನು ಹೇಳಲಿಲ್ವಾ, ಮತ್ತೆ ಅವರನ್ನು ಪೀಡಿಸ್ಬೇಡ. ನನ್ನ ಸೊಸೆ ಹೀಗೆ ಹೇಳಿದ್ದು ನನ್ನ ಬಗ್ಗೆ ಅನುಕಂಪದಿಂದಲೋ ಅಥವಾ ಇದೆಲ್ಲ ನನಗೆ ಗೊತ್ತಿಲ್ಲ ಎಂದು ಹೀಯಾಳಿಸುವ ಉದ್ದೇಶದಿಂದಲೋ ನನಗೆ ಅರ್ಥವಾಗಲಿಲ್ಲ. ಸೀಮಾಪುರುಷರು ಅನ್ನುವುದಕ್ಕೆ ಏನು ಅರ್ಥ ಹೇಳಬೇಕು ಅನ್ನುವುದು ಗೊತ್ತಾಗದೆ ನಾನು ಪೇಚಾಟಕ್ಕೆ ಸಿಲುಕಿದ್ದಾಗ ಸೊಸೆಯ ಆಗಮನದಿಂದ ನಾನು ಬಚಾವಾಗಿದ್ದೆ. ಆದರೆ ಅದೆಲ್ಲ ನಿನ್ನ ತಾತಂಗೆ ಹೇಗೆ ಗೊತ್ತಿರುತ್ತೆ ಅಂತ ವ್ಯಂಗ್ಯವಾಗಿ ಹೇಳಿ ನನ್ನ ಅಜ್ಞಾನವನ್ನು ಎತ್ತಿ ಆಡಿದಳಲ್ಲ ಅಂತ ಅಸಮಾಧಾನವಾಯಿತು. ಆದರೆ ಏನು ಫಲ? ಮುದುಕನ ಕೋಪ ದವಡೆಗೆ ಶಾಪ. ಸೊಸೆಯ ಚಕ್ರಾಧಿಪತ್ಯದಲ್ಲಿ ಇದೇನಿದು? ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅನ್ನುವ ಗಾದೆ ಗೊತ್ತಿಲ್ಲವೇ? ಸಂಸಾರದ ಗುಟ್ಟನ್ನು ರಟ್ಟು ಮಾಡುತ್ತಿದ್ದೀರಲ್ಲ, ನಿಮ್ಮ ಮನೆಯ ಗುಟ್ಟನ್ನೆಲ್ಲ ನಮ್ಮ ಮುಂದೆ ಹೇಳಿಕೊಳ್ಳುತ್ತಿದ್ದೀರಲ್ಲ ಎಂದು ಓದುಗರಾದ ನೀವು ಕೇಳ್ತಾ ಇದ್ದೀರಲ್ವೇ? ಆತ್ಮೀಯರಾದ ನಿಮಗಲ್ಲದೆ ನನ್ನಂಥವರು ಬೇರೆ ಯಾರಿಗೆ ತಾನೇ ಹೇಳಿಕೊಳ್ಳುವುದು ಸಾಧ್ಯ? ಅಯ್ಯ, ನೀವು ಕೇಳಿದರೆ ಕೇಳಿ, ಕೇಳದಿದ್ದರೆ ಮಾಡಿ. ನಾ ನಿಮಗೆ ಹೇಳಿದ್ದಲ್ಲದೆ ಸೈರಿಸಲಾರೆನಯ್ಯ ಎಂದು ಅಕ್ಕ ಮಹಾದೇವಿ ಹೇಳುವ ಹಾಗೆ ಆಕೆಯ ಕ್ಷಮೆ ಕೇಳಿ. ಅದೂ ಸರಿಯೇನೆ, ಎಷ್ಟಾದರೂ ಆಕೆ ಸೀಮಾಪುರುಷೇ ಎಂದು ನೀವು ಹೇಳಿಯೇ ಹೇಳುತ್ತೀರಿ ಅಲ್ಲವೇ? ಅಂದ ಹಾಗೆ ಸೀಮಾಪುರುಷರು ಅನ್ನುವುದಕ್ಕೆ ಈಗ ಅರ್ಥ ಹೊಳೆದು ಬಿಟ್ಟಿತ್ತು ನಿಮ್ಮ ಮಾತಿನಿಂದ. ಸೀಮಾಪುರುಷ ಅಂದರೆ ಅಸಾಮಾನ್ಯ ವ್ಯಕ್ತಿ ಎಂದು ಅರ್ಥ ಅಲ್ಲವೇ? ಸಾಮಾನ್ಯನಲ್ಲದವನು, ಆ ಹಂತ ಮೀರಿದವನು. ಆದರೆ ಆ ವ್ಯಕ್ತಿ ಮಹಿಳೆಯಾಗಿದ್ದರೆ ಏನು ಹೇಳಬೇಕು? ಸೀಮಾ ಎನ್ನೋಣವೇ, ಅಥವಾ ಸೀಮಾ ಮಹಿಳೆ ಎನ್ನಬಹುದೇ? ಛೆ, ಚೆನ್ನಿಲ್ಲ, ಅಸಭ್ಯ ಅರ್ಥ ಬಂದಿತು. ಸೀಮಾ ಪುರುಷೇ ಅಂತಲೇ ಹೇಳಬಹುದೋ ಏನೋ. ಒಳ್ಳೆ ಫಜೀತಿ ಆಯಿತು ನಿಮ್ಮದು ಎನ್ನುತ್ತೀರಿ ಓದುಗರಾದ ನೀವು. ನಿಮ್ಮ ಮೌನ ಧ್ವನಿಯಲ್ಲಿ ನನಗೆ ಗೊತ್ತು ನೀವು ಮಹಾ ನಿಸ್ಸೀಮರು. ಆಹಾ, ಗೊತ್ತಾಯಿತು. ನಿಸ್ಸೀಮಾ, ನಿಸ್ಸೀಮೇ, ಪುಲ್ಲಿಂಗ ಸ್ತ್ರೀಲಿಂಗ ಹೇಳಬಹುದಲ್ಲವೇ? ಯಾಕೆ ಮೌನವಾಗಿದ್ದೀರಿ? ಹಾಂ, ಮೌನವೇ ಸಮ್ಮತಿಯ ಲಕ್ಷಣ. ಸದ್ಯ ಸಂದೇಹ ಪರಿಹಾರವಾಯಿತು. ಆದರೆ ಮೊಸಲ ನನ್ನ ಮೊಮ್ಮಗನ ಪ್ರಶ್ನೆಗೆ ಆಗಲೇ ನಾನು ಉತ್ತರ ಹೇಳಬೇಕಾಗಿ ಬಂದಿದ್ದರೆ ಹೇಗೆ ನಾನು ಆ ತೊಳಲಾಟದಿಂದ ಬಿಡಿಸಿಕೊಳ್ಳಬಹುದಾಗಿತ್ತು? ತಾಳಿ, ಪರೀಕ್ಷಿಸಿಯೇ ಬಿಡೋಣ. ನನ್ನ ಮೊಮ್ಮಗನ ಪ್ರಶ್ನೆಗೆ ನಾನು ಹೀಗೆ ಉತ್ತರ ಹೇಳುತ್ತೇನೆ ಅಂತ ಇಟ್ಕೊಳ್ಳಿ, ಆಲಿಸಿ. ಸೀಮಾಪುರುಷ ಅಂದರೆ ಗೊತ್ತಿಲ್ವೇನೋ? ಪುರುಷ ಅಂದರೆ ಮೇಡಮ್ ಅಲ್ಲ, ಮೇಷ್ಟ್ರು ಅಥವಾ ಮಾಸ್ತರು ಅಂತ ಹೇಳಿದೆಯಲ್ಲ, ಆ ಅರ್ಥ ಗೊತ್ತಿದೆ ಅಲ್ವೇ? ಇನ್ನು ಸೀಮಾ. ಹೌದು ತಾತ, ಸೀಮಾ ಅಂದರೆ ಏನು? ಸೀಮಾ ಅಂದರೆ, ಸೀಮಾ ಎಂದರೆ ಸೀಮೆಎಣ್ಣೆ ಅಂದರೆ ಏನು ಗೊತ್ತು ತಾನೇ? ಗೊತ್ತು ತಾತ, ಅದೇ ಹಿಂದಿನ ಕಾಲದಲ್ಲಿ ಲ್ಯಾಂಪ್ ಪುರಿಸೋದಕ್ಕೆ ಹಾಕ್ತಾಯಿದ್ರಲ್ಲ ಸೀಸೆಯಿಂದ, ಅದೇ.
ಓ ಸೀಸೆಯಿಂದಲೋ ಡಬ್ಬದಿಂದಲೋ ಅದು ಮುಖ್ಯ ಅಲ್ಲ, ಅದೇ ಸೀಮೆ ಎಣ್ಣೆ. ಅದಕ್ಕೆ ಸೀಮೆ ಎಣ್ಣೆ ಅಂತ ಯಾಕೆ ಹೆಸರು ಬಂತು ಗೊತ್ತಾ? ಗೊತ್ತಿಲ್ಲ ತಾತ. ಸ್ಕೂಲಿನಲ್ಲಿ ಬೋರ್ಡಿನ ಮೇಲೆ ಬರೆಯೋದಕ್ಕೆ ಸೀಮೆ ಸುಣ್ಣ ಬಳಸ್ತಾರೆ. ಎಣ್ಣೆ ಸುಣ್ಣ ಎರಡು ಒಂದೇನಾ? ಒಂದು ನೀರು, ಇನ್ನೊಂದು ಗಟ್ಟಿ. ನನ್ನ ಮೊಮ್ಮಗನ ಈ ಪ್ರಶ್ನೆ ಕೇಳಿ ನಗುತ್ತೇನೆ. ಈ ಸಾರಿ ನಗುವ ಸರದಿ ನನ್ನದು. ಸುಣ್ಣನೇ ಬೇರೆ, ಎಣ್ಣೆನೇ ಬೇರೆ, ಆದರೆ ಎರಡು ಸೀಮೆ ಇದೆ. ಏನೋ ಅರ್ಥ ಆಗೋದಿಲ್ಲ, ನೀನೇ ಹೇಳ್ಬಿಡು ತಾತ ಎನ್ನುತ್ತಾನೆ ಮೊಮ್ಮಗ. ತನ್ನ ತಾತ ಎಷ್ಟಾದರೂ ಸರ್ವಜ್ಞ ಅಲ್ಲವೇ ಎಂದು ಅವನ ನಂಬಿಕೆ. ತನ್ನ ಅಮ್ಮ ಇದನ್ನು ಒಪ್ಪದೇ ಇದ್ರೂ ಸೀಮೆಯವು ಇನ್ನೂ ಬೇಕಾದಷ್ಟು ಇವೆ. ಸೀಮೆ ಸುಣ್ಣ, ಸೀಮೆ ಎಣ್ಣೆ ಎರಡೇ ಅಲ್ಲ, ಸೀಮೆ ಹಸು, ಸೀಮೆ ಅಕ್ಕಿ, ಸೀಮೆ ಬದನೆಕಾಯಿ, ಹೀಗೆ ಇವೆಲ್ಲ ಸೀಮೆಯಿಂದ ಬಂದಂಥವು. ಅಂದರೆ ಇವನ್ನೆಲ್ಲ ಸೀಮೆಯಿಂದ ತರಿಸ್ಕೋಬೇಕಾ? ಸೀಮೆ ಅಂದರೆ ಯಾವುದು? ಯಾವ ಸೀಮೆಯಿಂದ ಇದನ್ನು ತರಿಸ್ಕೋಬೇಕು? ಅವನ ಪ್ರಶ್ನೆ ಕೇಳಿ ನನಗೆ ಮತ್ತೆ ನಗು ಬರುತ್ತಿದೆ. ಮಕ್ಕಳಿಗೆ ಪಾಠ ಹೇಳುವುದು ಎಷ್ಟು ಕಷ್ಟ ಅನ್ನೋದು ನನಗೆ ಮನವರಿಕೆ ಆಗುತ್ತೆ. ಸೀಮೆ ಅಂದರೆ ಹೊರಗಿನ ದೇಶ, ಹೊರನಾಡು, ನಮ್ಮದಲ್ಲದ್ದು, ಗೊತ್ತಾಯ್ತಾ? ಇಂಗ್ಲೆಂಡು, ಅಮೇರಿಕಾ, ಹೀಗೆ ಪಶ್ಚಿಮದ ದೇಶಗಳನ್ನು ಒಟ್ಟಿನಲ್ಲಿ ಸೀಮೆ ಅಂತ ಕರೆಯೋದು ವಾಡಿಕೆ. ಪಂಡಿತನ ಧಾಟಿಯಲ್ಲಿ ನಾನು ಈ ಮಾತು ಹೇಳಿ ನನ್ನ ಮೊಮ್ಮಗನ ಬಾಯಿ ಮುಚ್ಚಿಸಿಬಿಡುತ್ತೇನೆ ಎಂದುಕೊಳ್ಳುತ್ತೇನೆ. ಅವನೇನೋ ಬಾಯಿ ಮುಚ್ಚಿಕೊಳ್ಳುತ್ತಾನೆ, ಆದರೆ ಕಣ್ಣಗಲಿಸಿ ಹುಬ್ಬೇರಿಸಿ ಒಂದು ಬಗೆಯ ವಿಸ್ಮಯದಿಂದ ಸಂಶಯಾತಿರೇಕದಿಂದ ನನ್ನ ಕಡೆ ನೋಡುತ್ತಾನೆ. ಹಾಗಾದರೆ ರಾಯಲ ಸೀಮೆ ಅನ್ನೋದು ಪಶ್ಚಿಮದ ದೇಶನಾ? ಮೈಸೂರು ಸೀಮೆ ಅನ್ನೋದು ಪಶ್ಚಿಮದಲ್ಲಿತ್ತ? ಈ ಹುಡುಗನೊಂದಿಗೆ ಸಂವಾದಕ್ಕೆ ತೊಡಗಿದ್ದು ಯಾಕೋ ಸರಿಯಾಗಲಿಲ್ಲ ಅಂದುಕೊಳ್ಳುತ್ತೇನೆ. ಸೀಮೆ ಅಂದರೆ ಹೊರನಾಡು, ಹೊರದೇಶ, ಪರದೇಶ ಅನ್ನುವ ಅರ್ಥ ನಾವು ಸಾಮಾನ್ಯವಾಗಿ ಆಡುವ ಮಾತಿನಲ್ಲಿ ರೂಢಿಯಲ್ಲಿ ಇದೆಯಾದರೂ ಸೀಮೆ ಎಂದರೆ ನಾಡು, ಪ್ರದೇಶ ಅಂತಲೂ ಅರ್ಥ, ಗೊತ್ತಾಯ್ತಾ? ಗೊತ್ತಾಯಿತು ಅನ್ನುವ ಹಾಗೆ ಹುಡುಗ ಕ್ಷಣಕಾಲ ಮೌನವಾಗಿ ಕುಳಿತಿರುತ್ತಾನೆ. ಆದರೆ ಅವನ ಕಣ್ಣಿನಲ್ಲಿ ತುಂಟತನದ ಮಿಂಚು ಮತ್ತೆ ಹೊಳೆಯುತ್ತದೆ. ಕುತೂಹಲದಿಂದ ಎಂಬ ಹಾಗೆ ಅವನು ನನ್ನತ್ತ ಮತ್ತೆ ಪ್ರಶ್ನೆಯ ಕುಸುಮ ಬಾಣ ಎಸೆಯುತ್ತಾನೆ. ಹೊರನಾಡು ಎಂದೆಯಲ್ಲ ತಾತ? ಅದು ಹೊರಗಿನ ಸೀಮೆ ಅಲ್ಲ ತಾನೆ? ಈ ಪ್ರಶ್ನೆ ಕೇಳಿ ನನಗೆ ನಗು ಬರುತ್ತದೆ. ಹೊರನಾಡು ಅಂದರೆ ನಾವಿರುವ ನಾಡಿಗಿಂತ, ಸೀಮೆಗಿಂತ, ಪ್ರದೇಶಕ್ಕಿಂತ ಆಚೆಯದು ಅಂತ ಇಟ್ಕೋ. ಇಲ್ಲಿಂದ ಹೊರಕ್ಕೆ, ದೇಶದಿಂದ ಹೊರಕ್ಕಲ್ಲ. ನಮ್ಮ ಮಲೆನಾಡಿನಲ್ಲಿ ಹೊರನಾಡು ಅಂತ ಒಂದು ಊರಿದೆ. ಅಲ್ಲಿಗೆ ಹೋಗಿ ಬರೋದು ಕಷ್ಟವಾಗಿದ್ದರಿಂದ, ಉಳಿದವರಿಗೆ ಹೊರಗಿನದು ಅಂತ ಅನಿಸ್ತಿದ್ದರಿಂದ ಅದಕ್ಕೆ ಹೊರನಾಡು ಅಂತ ಹೆಸರು ಬಂದಿರಬೇಕು. ತಿಳಿತಾ? ನನ್ನ ಮೊಮ್ಮಗ ಒಂದು ಗಳಿಗೆ ಮೌನ ತಳೆಯುತ್ತಾನೆ. ಸದ್ಯ ಅವನ ಕೋಟಲೆ ತಪ್ಪಿತಲ್ಲ ಎಂದು ನಾನು ನಿಟ್ಟುಸಿರು ಬಿಡುತ್ತೇನೆ. ಆದರೆ ಅವನು ಬಿಡುತ್ತಾನೆಯೇ? ಮಾತು ಮಾತಿಗೂ ತಿಳಿತಾ ತಿಳಿತಾ ಅಂತ ಕೇಳ್ತೀಯಲ್ಲ. ಉಪಾಧ್ಯಾಯರು ಪದೇ ಪದೇ ಮಕ್ಕಳಿಗೆ ತಿಳಿತಾ ಅಂತ ಕೇಳಬಾರ್ದಂತೆ. ಅಂದರೆ ತಾನು ಹೇಳುವುದು ಮಕ್ಕಳಿಗೆ ಅರ್ಥವಾಗುತ್ತೋ ಇಲ್ಲವೋ, ಅರ್ಥ ಆಗುವ ಹಾಗೆ ಹೇಳಲು ತನಗೆ ಆಗ್ತಾ ಇದೆಯೋ ಇಲ್ಲವೋ ಅಂತ ಅನುಮಾನವಂತೆ. ನಮ್ಮ ಮಾಸ್ಟ್ರೇ ಹೇಳ್ತಾ ಇದ್ರು. ಅದಿರಲಿ, ನಾನು ಮೊದಲು ಕೇಳಿದ ಪ್ರಶ್ನೆಗೆ ನೀನಿನ್ನೂ ಉತ್ತರ ಹೇಳಲೇ ಇಲ್ವಲ್ಲ. ಇದೇನಿದು? ಇವನು ಉಪಾಧ್ಯಾಯರ ಹಾಗೆ ಈ ಮುದಿ ಶಿಷ್ಯನಿಗೆ ಪುಂಖಾನುಪುಂಖವಾಗಿ ಪ್ರಶ್ನೆ ಕೇಳ್ತಾ ಇದ್ದಾನಲ್ಲ. ಟೇಬಲ್ ಟರ್ನ್ಸ್, ತಿರುಗ ಮುರುಗ. ಹುಡುಗನೇ ಗುರು, ಮುದುಕನೇ ಶಿಷ್ಯ, ಕಲಿಮಹಿಮೆ. ಈಗಿನ ಶಿಕ್ಷಣ ಪದ್ಧತಿಯೂ ಹಾಗೆ ಅಲ್ವೇ? ಹುಡುಗರಿಗೆ ಏನು ಪಾಠ ಹೇಳಿಕೊಡಬೇಕು, ಏನು ಬೇಡ ಅನ್ನೋದನ್ನೆಲ್ಲ ಈಗಿನ ಕಾಲದಲ್ಲಿ ತೀರ್ಮಾನಿಸುವವರು ಹುಡುಗರೇ ಹುಡುಗಿಯರೇ. ಹಿಂದೆ ಕೋಳಿಯನ್ನು ಕೇಳಿ ಖಾರ ಅರಿಯುತ್ತಿರಲಿಲ್ಲ, ಈಗ ಹಾಗಲ್ಲ. ಹೇಗೆ ಖಾರ ಅರಿಯಬೇಕೆಂದು ಕೋಳಿಗಳೇ ಹೇಳುತ್ತವೆ. ಅದರಂತೆ ಅರಿಯುವುದು ಮಾಸ್ತರುಗಳ ಕರ್ತವ್ಯ. ಕೋಳಿಗಳು ಇಲ್ಲದಿದ್ದರೆ ಮಾಸ್ತರುಗಳಿಗೆ ಬೆಳಗಾಗುವುದಿಲ್ಲವಲ್ಲ. ಮಾಸ್ತರು ಅರಿಯುವ ಖಾರವನ್ನು ಮಕ್ಕಳುಗಳು ಕೇಳಿಸಿಕೊಳ್ಳುವುದೂ ಇಲ್ಲ. ಮಾಸ್ತರುಗಳು ಅರಿಯುವ ಖಾರವನ್ನು ಮಾಸ್ತರುಗಳೇ ತಲೆಗೆ ಮೆತ್ತಿಕೊಳ್ಳಬೇಕು. ನಾನು ಹೀಗೆ ಯೋಚಿಸ್ತಾ ಇರುವಾಗ ಮೊಮ್ಮಗ ಮತ್ತೆ ಎಚ್ಚರಿಸ್ತಾ, ಏನು ತಾತ ನಿದ್ದೆ ಮಾಡ್ತಾ ಇದೆಯೋ ಹೇಗೆ? ಹೋಗಲಿ, ನಿದ್ದೆ ಮಾಡಿ ಒಂದು ಉತ್ತರ ಹೇಳಿದ್ರೂ ಪರವಾಗಿಲ್ಲ. ಶಾಲೆ ಇರೋದು ನಾಳೆ ತಾನೆ. ನಿನ್ನ ಪ್ರಶ್ನೆ ಏನು ಅನ್ನೋದನ್ನು ಇನ್ನೊಂದು ಸಾರಿ ಹೇಳ್ಬಿಡಪ್ಪ ಎನ್ನುತ್ತೇನೆ ನಾನು ಲಹರಿಯಿಂದ ಥಟ್ಟನೆ ಎಚ್ಚೆತ್ತುಕೊಂಡು.
ಸೀಮೆ ಅಂದರೆ ಏನೋ ಅದು ಅಂತ ಗೊತ್ತಾಯಿತು. ಇನ್ನು ಸೀಮಾ ಪುರುಷ ಅಂದರೆ ಏನು ಅನ್ನೋದನ್ನು ಹೇಳಿಬಿಡು ತಾತ. ಸೀಮಾ ಪುರುಷ ಎಂದರೆ ಎಲ್ಲೇ ಮೀರಿದವನು, ಸಾಮಾನ್ಯನಲ್ಲದವನು, ಅಸಾಮಾನ್ಯ, ಬಹಳ ದೊಡ್ಡ ಮನುಷ್ಯ ಅಂತ ಹೇಳುತ್ತೆ ನಿಘಂಟು. ಮೊಮ್ಮಗ ಈ ವಿವರಣೆ ಕೇಳಿ ನಗುತ್ತಾನೆ. ನಿಘಂಟು ಏನು ಹೇಳುತ್ತದೆ ಅನ್ನೋದು ನನಗೆ ಬೇಡ ತಾತ, ನೀನು ಏನು ಹೇಳ್ತೀಯ ಅನ್ನೋದು ನನಗೆ ಮುಖ್ಯ. ಎಲ್ಲ ಇವನ ಎಂದುಕೊಳ್ಳುತ್ತೇನೆ ಮನಸ್ಸಿನಲ್ಲಿ. ನನ್ನ ಪ್ರೊಫೆಸರ್ ಒಬ್ಬರು ನಮಗೆಲ್ಲ ಹೇಳುತ್ತಿದ್ದ ಈ ಮಾತನ್ನು ನನ್ನ ಮೊಮ್ಮಗನಿಗೆ ಹೇಳಿದ್ದೆ. ಈಗ ಅವನೇ ಆ ಪ್ರೊಫೆಸರರ ಸ್ಥಾನದಲ್ಲಿ ನಿಂತು ನನ್ನ ಮೇಲೆ ತುಂಟತನದ ಬಾಣ ಬಿಡುತ್ತಾನೆ ಅನಿಸಿತು. ಕೊನೆಗೆ ಹೇಳಿದೆ, ನಾನೇನು ಹೇಳಲಪ್ಪ, ನಾನು ಸಾಮಾನ್ಯ, ನಿಘಂಟು ಏನು ಹೇಳುತ್ತೆ ಅನ್ನೋದನ್ನು ನಾನು ಹೇಳಬಲ್ಲೆ ಅಷ್ಟೆ. ನನ್ನ ಮೊಮ್ಮಗ ಸ್ವಲ್ಪ ಹೊತ್ತು ಸುಮ್ಮನಿರುತ್ತಾನೆ. ಥಟ್ಟನೆ ಏನೋ ಹೊಳೆದ ಹಾಗೆ ನನ್ನ ಕಡೆಗೆ ಪ್ರಶ್ನೆ ಎಸೆಯುತ್ತಾನೆ. ಅಂದರೆ ಇನ್ನೊಬ್ಬರು ಹೇಳಿದ್ದನ್ನು ಕೇಳುವವನು ಸಾಮಾನ್ಯ ಪುರುಷ, ಆ ಇನ್ನೊಬ್ಬರು ಅಸಾಮಾನ್ಯರು, ಅವರು ಎಲ್ಲೇ ಮೀರಿದವರು, ನೀನು ಸಾಮಾನ್ಯ, ನಿಘಂಟು ರಚಿಸಿದವರು ಅಸಾಮಾನ್ಯರು, ಸೀಮಾಪುರುಷರು ಅಂತೀಯಾ? ಓಹೋ, ಈ ಹುಡುಗ ಸಾಮಾನ್ಯನಲ್ಲ, ಇವನೂ ಅಸಾಮಾನ್ಯನೇ, ನಿಸ್ಸೀಮನೇ ಎಂದುಕೊಳ್ಳುತ್ತೇನೆ. ಈ ಕಾಲದ ಹುಡುಗರು ಪ್ರಚಂಡರು, ಬೆರಳು ತೋರಿಸಿದರೆ ಹಸ್ತವನ್ನೇ ನುಂಗುವವರು, ಅರ್ಜುನನನ್ನು ಮೀರಿಸುವವರು. ಏಕಲವ್ಯನ ಬಲಗೈ ಹೆಬ್ಬೆರಳು ಬೇಕು ಎಂದು ಕೇಳು ಎಂದು ಅರ್ಜುನ ತನ್ನ ಗುರುವಾದ ದ್ರೋಣನಿಗೆ ಹೇಳಿದ. ಆದರೆ ಈಗಿನವರು ಅಸಾಧ್ಯರು, ಹಸ್ತವನ್ನೇ ಕತ್ತರಿಸಿ ಕೊಡಲಿ ಎನ್ನುವವರು. ಈ ತಲೆಮಾರಿನವರು ಯಾವುದನ್ನೂ ಪ್ರಶ್ನಿಸದೆ ಒಪ್ಪಬೇಡ ಎಂದು ಅವರಿಗೆ ದೊಡ್ಡವರು ಉಪದೇಶಿಸಿದ್ದರ ವಿಪರೀತ ಪರಿಣಾಮ ಇದು ಎಂದುಕೊಳ್ಳುತ್ತೇನೆ. ಆದರೂ ನೀನು ಹೇಳುವುದು ಒಪ್ಪಿಗೆ ಆಗ್ತಿಲ್ಲ ತಾತ ಎನ್ನುತ್ತಾನೆ ಮೊಮ್ಮಗ. ಸೀಮಾ ಪುರುಷರು ಎಂದರೆ ಮಹಾವ್ಯಕ್ತಿಗಳು, ಅಸಾಮಾನ್ಯರು ಅಂತೀಯ, ಆದರೆ ಎಲ್ಲೇ ಮೀರಿದವರು ಅಂತಾನೂ ಹೇಳ್ತೀಯ. ಎಲ್ಲೇ ಮೀರಿದವರು ಅಂದರೆ ನಿಯಮ ಮೀರಿ ನಡೆಯುವವರು ಅನ್ನೋ ಅರ್ಥ ಬರೋದಿಲ್ವಾ? ಅಂಥವರಿಂದ ಕೆಟ್ಟದ್ದಾಗೋದಿಲ್ವಾ? ಯಾರೋ ದೊಡ್ಡವರು ಹೇಳಿಕೊಟ್ಟಿರುವ ರೀತಿಯಲ್ಲಿ ಈ ಹುಡುಗ ಗಳಪುತ್ತಿದ್ದಾನಲ್ಲ ಅನಿಸಿ ನನಗೆ ಕೋಪ ಬರುತ್ತದೆ. ಆದರೆ ನಿಜ ಹೇಳೋದಾದರೆ ನನ್ನ ಮೊಮ್ಮಗನೊಂದಿಗೆ ನಡೆಯಬಹುದಾದ ಸಂಭಾಷಣೆಯನ್ನು ನಾನು ಊಹಿಸಿಕೊಂಡು ಓದುಗರಾದ ನಿಮ್ಮ ಮುಂದೆ ಇದನ್ನೆಲ್ಲ ಇಡುತ್ತಿದ್ದೇನಲ್ವೇ ಅನಿಸಿದಾಗ ನಾನು ಕೋಪವನ್ನು ಕೊನೆಗೊಳಿಸಿ ಶಾಂತವಾಗುತ್ತೇನೆ. ಆದರೂ ಅವನು ಒಂದು ಪಕ್ಷ ನನ್ನೊಂದಿಗೆ ಚರ್ಚೆಗೆ ಇಳಿದರೆ ಹೀಗೇ ಮಾತನಾಡುತ್ತಾನೆ ಅಂತ ನನ್ನ ಅನಿಸಿಕೆ. ಅನಿಸಿಕೆ ಏನು, ನಂಬಿಕೆ. ನನ್ನ ಮೊಮ್ಮಗನ ಸತ್ಯವನ್ನು ನಾನು ಕಾಣೆನೆ, ಹಾಗೆಂದೇ ನಾನು ನಿಮಗೆಲ್ಲ ಅದನ್ನು ಹೇಳುತ್ತಿದ್ದೇನೆ, ನಿಮಗೆ ಪಾಠ ಒಪ್ಪಿಸುತ್ತಿದ್ದೇನೆ. ಎಲ್ಲೇ ಮೀರಿದವರು ಎಂದರೆ ನೀನು ಹೇಳಿದ ಅರ್ಥದಲ್ಲಲ್ಲ ಮಗು, ಅವರು ಸಾಮಾನ್ಯರ ರೀತಿ ವರ್ತಿಸುವವರಲ್ಲ, ಸಾಮಾನ್ಯರಲ್ಲ, ಆ ಮಿತಿಯನ್ನು ಮೀರಿದವರು, ಸಾಮಾನ್ಯರ ಎಲ್ಲೆಯನ್ನು ಮೀರಿದವರು. ಇಂಗ್ಲೀಷ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟಿ ಅಂತಾರಲ್ಲ ಅಂಥವರು. ಹೀಗಂದರೆ ಏನು ಅಂತ ಗೊತ್ತಾಯ್ತಲ್ವಾ? ಗೊತ್ತಾಯಿತು ತಾತ. ಒಂದು ಸಾರಿ ನಮ್ಮ ಗಣಿತದ ಮಾಸ್ತರರು ಒಬ್ಬ ಹುಡುಗನ ಮೇಲೆ ಕೋಪ ಮಾಡಿಕೊಂಡು ಅವನನ್ನು ಹೊರಗೆ ಕಳಿಸ್ಬಿಟ್ರು. ಆ ಹುಡುಗ ಅಳ್ತಾ ಬಾಗಿಲ ಹೊರಗೇ ನಿಂತಿದ್ದ. ಹಾಂ, ಆಮೇಲೆ? ಆಮೇಲೆ ಮಾಸ್ತರರು ಪಾಪ ಅಂತ ಅಂದುಕೊಂಡು ಅವನನ್ನು ಒಳಗೆ ಬಾ ಅಂತ ಕರೆದರು. ಪಾಪ, ಎಷ್ಟು ಹೊತ್ತು ಹೊರಗೇ ನಿಂತಿದ್ದೀಯ, ನೀನೇನು ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟಿನಾ ಅಂತ ಹೇಳಿ ಅದು ಹಾಸ್ಯ ಅಂತ ಜೋಹೋರಾಗಿ ನಕ್ಕರು. ಏನು ಅನ್ನೋದು ನಮಗೆ ಆಗ ಗೊತ್ತಾಗದೇ ಇದ್ದರೂ ಅವರು ನಕ್ಕರು ಅಂತ ನಾವು ನಕ್ಕಿದ್ವು. ನಮ್ಮ ಹುಡುಗನ ಈ ಮಾತನ್ನು, ಎಂದರೆ ಅವನು ಹೇಳುತ್ತಾನೆ ಎಂದು ಭಾವಿಸಿಕೊಂಡು ಹೇಳಿದ ಮಾತನ್ನು ಕೇಳಿ ಓದುಗರಾದ ನೀವು ನನ್ನನ್ನು ಪ್ರಶ್ನಿಸ್ತೀರಿ. ನಿಜಕ್ಕೂ ನಿಮ್ಮ ಹುಡುಗ ಇಷ್ಟೆಲ್ಲ ಹೇಳುತ್ತಾನೆಯೇ, ತರಗತಿಯ ಮಟ್ಟಕ್ಕೆ ಈ ಮಾತು ಹೆಚ್ಚಲ್ಲವೇ ಎಂದು ನೀವು ಕೇಳುತ್ತೀರಿ. ಹುಡುಗ ಕೇಳುವ ಪ್ರಶ್ನೆ ಸಾಲದು ಎಂಬ ಹಾಗೆ ಓದುಗರಾದ ನೀವು ಪ್ರಶ್ನೆ ಕೇಳುವುದಕ್ಕೆ ಶುರು ಮಾಡಿಬಿಟ್ರ? ದೇವರೇ ಗತಿ. ಒಂದು ಕಡೆ ಮೊಮ್ಮಗ, ಇನ್ನೊಂದು ಕಡೆ ಓದುಗ, ಈ ಇಬ್ಬರು ಗಳ ನಡುವೆ ಸಿಕ್ಕಿ ಗಗ್ಗಯ್ಯನಾಗಿ ನಾನು ಪರಿಣಮಿಸಿದ್ದೇನೆ. ಇರಲಿ, ಪರಿಸ್ಥಿತಿಯನ್ನು ನಾನು ಹೇಗಾದರೂ ನಿಭಾಯಿಸಲೇಬೇಕಲ್ಲವೇ. ನನ್ನ ಮೊಮ್ಮಗನೊಂದಿಗೆ ಈ ಕಲ್ಪನೆಯ ಸಂಭಾಷಣೆಯನ್ನು ಮುಂದುವರಿಸ್ತೇನೆ. ಓದುಗರಾದ ನೀವು ದಯವಿಟ್ಟು ಆಲಿಸಿ. ಸರಿಯಲ್ಲದ ಕಟ್ಟುಪಾಡುಗಳನ್ನು ಮುರಿದು ತಮಗೆ ಯಾವುದು ಸರಿ ಅಂತ ತೋರುವುದೋ ಆ ರೀತಿ ನಡೆಯುವ ಧೈರ್ಯವಂತರು ಸೀಮಾ ಪುರುಷರು, ಎಲ್ಲೆಯನ್ನೂ ದಾಟಿದವರು. ಹಿಂದಿನ ಕಾಲದಲ್ಲಿ ರಾಜರು ತಮ್ಮ ರಾಜ್ಯದ ಎಲ್ಲೆಯನ್ನು ದಾಟಿ ಪರರಾಜ್ಯದ ಮೇಲೆ ಆಕ್ರಮಣ ನಡೆಸುತ್ತಿದ್ದರು.
ಅವರು ಎಲ್ಲೇ ದಾಟುವುದನ್ನು ಸೀಮೋಲ್ಲಂಘನ ಎನ್ನುತ್ತಾರೆ. ಗೊತ್ತಾಯ್ತಾ? ಗಾಂಧೀಜಿಯವರ ಸತ್ಯಾಗ್ರಹವು ಸೀಮೋಲ್ಲಂಘನ, ಅನ್ಯಾಯದ ಕಾನೂನನ್ನು ಮೀರುವುದು, ಕಾಯಿದೆ ಭಂಗ. ಗಾಂಧೀಜಿಯು ಸೀಮಾಪುರುಷರೇ, ಸೀಮೋಲ್ಲಂಘನ ಮಾಡಿದವರೇ. ಗೊತ್ತಾಯ್ತಾ? ಹುಡುಗ ನಗುತ್ತಾನೆ. ಗೊತ್ತಾಯಿತು ತಾತ, ಆಗಲೇ ಹೇಳದ್ನಲ್ಲ ಹಾಗಂತ. ಕಳ್ಳರೂ ಮೋಸಗಾರರು ಕಾನೂನು ಮುರಿತಾರಲ್ವೇ, ಕೈದಿಗಳು ಜೈಲಿನ ಕೋಣೆಯ ಬಾಗಿಲ ಬೀಗ ಮುರಿದು ಪರಾರಿ ಆಗ್ತಾರಲ್ಲ, ಅವರು ಸೀಮಾಪುರುಷರಾ? ಈ ಸರಿ ನಗುವುದು ನನ್ನ ಸರದಿ. ಅವರು ಸೀಮಾಪುರುಷರೇ, ಸೀಮೆಯನ್ನು ಉಲ್ಲಂಘಿಸಿದವರೇ. ಆದರೆ ಸೀಮಾಪುರುಷರಲ್ಲಿ ಎರಡು ವಿಧ, ಮಹಾಪುರುಷರು ಕಾಪುರುಷರು ಅಂತ. ಮಹಾಪುರುಷರು ಸಜ್ಜನರು, ಗಾಂಧಿಯಂಥವರು, ಅವರು ನಿಜವಾದ ಸೀಮಾಪುರುಷರು. ಕಾಪುರುಷರು ಕೆಟ್ಟವರು, ದುರ್ಜನರು. ಆಹಾ, ಈಗ ಗೊತ್ತಾಯಿತು. ಗೊತ್ತಾಯ್ತಾ ಅಂತ ನೀನು ಕೇಳದೇ ಇದ್ದರೂ ಗೊತ್ತಾಯಿತು ತಾತ ಎನ್ನುತ್ತಾನೆ ಹುಡುಗ. ತನ್ನ ಮುಂದೆ ಇರುವ ಪುಸ್ತಕವನ್ನು ಕೈಗೆ ಎತ್ತಿಕೊಳ್ಳುತ್ತಾ ಸೀಮಾಪುರುಷರು ಎನ್ನುತ್ತಾ ಅದರ ಹಾಳೆಗಳನ್ನು ತಿರುವಿ ನೋಡುತ್ತಾ, ನೀನು ಹೇಳಿದ್ದು ಸರಿ ತಾತ, ಇಲ್ಲಿ ನೋಡು. ಅಲ್ಲಲ್ಲ ಕೇಳು, ಅಷ್ಟು ದೂರದಲ್ಲಿರುವ ನಿನಗೆ ಇದೆಯಲ್ಲಿ ಕಾಣುತ್ತೆ, ಗಾಂಧಿ, ಬುದ್ಧ, ಬಸವ, ಇನ್ನೂ ಯಾರ್ಯಾರೋ, ಇವರೆಲ್ಲ ಸೀಮಾಪುರುಷರು ಅಲ್ವಾ? ಅಲ್ವೇ, ಇಲ್ಲದಿದ್ದರೆ ಅವರೆಲ್ಲ ಈ ಪುಸ್ತಕದಲ್ಲಿ ಎಲ್ಲಿ ಸೇರ್ತಾ ಇದ್ರು? ಇಂಥವರಲ್ಲದೆ ಬೇರೆಯವರು, ನೀನು ಹೇಳೋ ಹಾಗೆ ಮೋಸಗಾರರು, ಕಳ್ಳರು, ಕಾಕರು, ಬೀಗ ಮುರಿದು ಮನೆ ಅಂಗಡಿ ದೋಚೋರು, ಜೈಲಿನಿಂದ ಪರಾರಿಯಾಗೋರು, ಅವರೂ ಸೀಮಾಪುರುಷರು ಅಂತ ಅವರನ್ನು ಕರೆಯೋದು ಬೇಡ ತಾತ. ಅವರು ಕಾಪುರುಷರು ಅನ್ನೋದೇ ಸರಿ ಅಲ್ವಾ? ಸದ್ಯ ಕೊನೆಗೂ ಒಪ್ಕೊಂಡಿಯಲ್ಲ, ನಾನು ಬಚಾವಾದೆ, ನಿನ್ನ ಕೈಯಿಂದ ಬಿಡಿಸ್ಕೊಂಡ ನಾನು ಸೀಮಾಪುರುಷನಾದೆ ಎಂದು ನನ್ನ ಮೊಮ್ಮಗನಿಗೆ ಹೇಳುತ್ತೇನೆ. ನೀನು ಸೀಮಾಪುರುಷ ಅಲ್ಲದಿದ್ದರೆ ಬೇರೆ ಯಾರಿಗೆ ಆ ಯೋಗ್ಯತೆ ಇದೆ ತಾತ? ನನಗೆ ನೀನೇ ಸೀಮಾಪುರುಷ. ನೀನೇನು ಸಾಮಾನ್ಯನಾ? ನೀನು ಸೀಮಾಪುರುಷ, ನಿಸ್ಸೀಮ ಎನ್ನುತ್ತೇನೆ ಅವನ ಬುದ್ಧಿವಂತಿಕೆಗಾಗಿ ಅವನನ್ನು ತಾರೀಫು ಮಾಡುತ್ತ. ಅಬ್ಬಬ್ಬ, ಈ ಹುಡುಗರಿಗೆ ತಿಳಿಯ ಹೇಳುವುದು, ಅಲ್ಲಲ್ಲ ಅವರನ್ನು ಒಪ್ಪಿಸುವುದು ಎಷ್ಟು ಕಷ್ಟ ಎಂದುಕೊಂಡೆ ಮನಸ್ಸಿನಲ್ಲಿ. ಓದುಗರೆ, ನಾನು ಹೇಳಿದ ಈ ಮಾತನ್ನು ನೀವು ಒಪ್ತೀರಿ ಅಲ್ವೇ?